మార్గదర్శన మార్గద సత్యవ మాధుస్వామివర సలహే పడిపోతాను ರಾಜ್ಯದ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಸಂತಾನ ಮಾಧುಸ್ವಾಮಿ ಅವರೇ ಈ ಒಳಗೆ ಇಷ್ಟ ಆಗಿದ್ದಾಗ ಏನ್ ಮಾಡ್ಬೇಕು? ನ್ಯಾಯ ಕೊಡುವಂತಹ ಎಲ್ಲ ಶಕ್ತಿ ಇರುವಂತವ್ರು ಇವರು. ಕೋಪದಲ್ಲಿ ಕುಯ್ಕೊಂಡಿರೋ ಮೂಗು ಆಮೇಲೆ ಬರೋದಿಲ್ಲ. ದಯಮಾಡಿ ಮೆಸೇಜ್ ತಗೊಂಡೋಗಿ ಮನೆಗೆ. ಕೋಪದಲ್ಲಿ ನೀವು ಕುಯ್ಕೊಂಡ್ರೆ ಶಾಂತವಾಗದ್ಮೇಲೆ ವಾಪಸ್ ಬರೋದಿಲ್ಲ ಯಾವುದೇ ಕಾರಣಕ್ಕೂ, ಯಾವುದೇ ಆಮಿಷಕ್ಕೆ ಒಳಗಾಗ್ದಂಗೆ. ಈ ಸಮಾಜಕ್ಕೆ ದೀಪ ಇಟ್ಟವರೆ ಮಾಧುಸ್ವಾಮಿಯವರು. ದೀಪ ಇಟ್ಟಿದ್ದಾರೆ, ಮುಂದಿನ ದಿವಸಗಳಲ್ಲಿ ಈ ಸಮಾಜಕ್ಕೆ ಅನುಕೂಲ ಆಗುತ್ತೆ. ನೀವು ಇವರ ಕೈ ಹಿಡಿದೇ ಇಡ್ತೀರಾ ಅಂತ ನಾನಾದರೂ ಭಾವಿಸಿದ್ದೀನಿ. ದಯಮಾಡಿ ಈ ಬಾರಿ ಇನ್ನ ಮಂತ್ರಿ ಇನ್ನ ಮುಂದೆ ಒಂದು ಹೆಜ್ಜೆಗೆ ಹೋಗ್ತಾರೆ, ಅದಕ್ಕೆಲ್ಲ ನೀವು ಆಶೀರ್ವಾದ ಮಾಡಬೇಕು. ಅದಾದ್ಮೇಲೆ ನೋಡಿ, ನೀರು ತರಿಸಿರೋದು ಈ ಒಂದೇ ತಾಲೂಕು, ನಿಮಗೆ ಮೂರು ಕಡೆಯಿಂದ ಅಡ್ವಾಂಟೇಜ್ ಮಾಡಿರೋಂಥ ಮಹಾನ್ ಭಾವ ಇವರು. ಎತ್ತಿನೊಳೆ ತಂದಿದ್ದಾರೆ, ಹೇಮಾವತಿ ಬಂದಿದೆ, ಮತ್ತೆ ಅಪ್ಪರ್ ಭದ್ರ ಬಂದಿದೆ. ಇದು ಒಂದೇ ತಾಲೂಕು, ಇವ್ರು ಹೊಡೆದಾಡಿ ಇಷ್ಟೊಂದು ಅನುಕೂಲ ಮಾಡಿಕೊಟ್ಟು ನಿಮಗೆ ನೀರು ತಂದುಕೊಟ್ಟಿದ್ದಾರೆ. ಇದೆಲ್ಲ ನಿಮ್ಮ ಗಮನದಲ್ಲಿ ಇರಬೇಕು. ಎಷ್ಟು ಕೆರೆ ನೀರು ತುಂಬಿಸಿದ್ದಾರೆ, ಎಷ್ಟು ರೋಜ್ಗಾರ್ ಜನರೇಟ್ ಆಗುತ್ತೆ, ಎಷ್ಟು ಕೂಲಿ ಜನರೇಟ್ ಆಗುತ್ತೆ, ಎಷ್ಟು ಬರಡು ಭೂಮಿ ನೀರಾವರಿ ಆಗುತ್ತೆ, ಇದೆಲ್ಲ ಆದರೆ ಈ ಕ್ಷೇತ್ರದ ಜನತೆ ಸುಭೀಕ್ಷೆಯಿಂದ ಇರ್ತಾರೆ. ಮಾಧುಸ್ವಾಮಿ ಒಂದು ಕೆಲಸ ಮಾಡಲಿಲ್ಲ, ಎರಡು ಕೆಲಸ ಮಾಡಲಿಲ್ಲ, ನೂರು ಕೆಲಸಕ್ಕೆ, ಒಂದು ಕೆಲಸಕ್ಕೆ ನೂರು ಜನ ಹೋಗ್ತೀರಾ ಕೇಳೋಕ್ಕೆ? ಅವರು ಒಬ್ಬರಿಗೆ ಮಾಡೋಕ್ಕಾಗೋದು, ನೂರು ಜನ 99 ಜನ ವಿಲನ್ಗಳಾಗ್ತಾರೆ. ಎಲ್ಲನೂ ಮಾಡೋ ಶಕ್ತಿ ಇರಲ್ಲ ಅವ್ರ ಕೈನಲ್ಲಿ. ದಯಮಾಡಿ ಇದು ನಿಮ್ಮ ಮನಸ್ಸಲ್ಲಿ ಇರಬೇಕು. ಚುನಾವಣೆ ಬಂದಾಗ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಚುನಾವಣೆಗಳು ಬಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಚುನಾವಣೆ ಬಂದಾಗ ಶೋಷಿತ ವರ್ಗವನ್ನ ಯಾವ ರೀತಿ ದಿಕ್ಕು ತಪ್ಪಿಸ್ಬೋದು, ಅಸ್ಪೃಶ್ಯತ ಮತಗಳ ಅಸ್ಪೃಶ್ಯ ಮತಗಳನ್ನ ಯಾವ ಮೋಡಿ ಹಾಕಿ ಪಡೀಬಹುದು, ಅರವತ್ತೈದು ವರ್ಷ ಆಡಳಿತದಲ್ಲಿ ಅಸ್ಪೃಶ್ಯ ಸಮಾಜಕ್ಕೆ ಯಾವ ಯೋಜನೆಯನ್ನು ಕೊಟ್ಟಿದ್ದೀರಿ, ಎಷ್ಟು ಪರ್ಸೆಂಟೇಜ್ ದಲಿತರ ಕುಟುಂಬಗಳು ಆರ್ಥಿಕವಾಗಿ ಸಬಲೀಕರಣ ಆಗಿದೆ, ಎಷ್ಟು ಪರ್ಸೆಂಟೇಜ್